ಸ್ವತಂತ್ರ ಯೋಧರು ಯಾರೆಲ್ಲ ಈ ದೇಶಕ್ಕಾಗಿ ತನ್ನ ಜೀವವನ್ನು ತೆತ್ತಿದ್ದಾರೆ ಅಂತ ಸ್ವತಂತ್ರ ಯೋಧರು ಅಂತ ಭಗತ್ ಸಿಂಗ್, ರಾಜಗುರು, ಸುಖದೇವ್, ವೀರ ಸಾವರ್ಕರ್ ಇಂತ ಡಾಕ್ಟರ್ ಕೇಶವರಾಮ್ ಟೆಕ್ಸ್ಟ್ ಬುಕ್ ಇದನ್ನ ಬ್ರಿಟಿಷ್ ಮುಚ್ಚಳಿಕೆ ಬರ್ಕೊಟ್ಟಿದ್ದವರು ಪದೇ ಪದೇ ಸುಳ್ಳು. ನಿಮಗೆ ನೀವು ಮಾತಾಡೋದ ವಿಚಾರ ಹೇಳಿ. ಇವತ್ತು ಒಂದು ಒಂದು ಆಯ್ತು ಆಯ್ತು ನಿಲ್ಲಿಸ್ತೀನಿ, 5 ನಿಮಿಷ ಅಧ್ಯಕ್ಷ, 5 ನಿಮಿಷ. ಇವತ್ತು ಕಳೆದ ಮೂರು ತಿಂಗಳಿಂದ ಚುನಾವಣೆ ಘೋಷಣೆ ಆದ ನಂತರ ಬಿಪಿಎಲ್ ಕಾರ್ಡ್ ನೋಂದಣಿ ಇಡೀ ರಾಜ್ಯದಲ್ಲಿ ಇವತ್ತು ಅರ್ಜಿ ಹಾಕಿದ್ದಾರೆ. ನೀತಿ ಸಂಹಿತೆ ತಡೆ ಹಿಡಿದಾಗಿದೆ. ಇವತ್ತಿನ ತನಕ ಬಿಪಿಎಲ್ ಕಾರ್ಡ್ ಅದನ್ನು ಏನು ಸ್ಥಗಿತ ಮಾಡಿದ್ದು ಅದನ್ನು ಪುನರಪಿ ಅವರಿಗೆ ಅದನ್ನು ವ್ಯಾಲಿಡಿಟಿ ಆಗಿ ಅವ್ರದ್ದು ಎಲ್ಲ ರೀತಿಯ ಪ್ರೊಸೆಸ್ ಅಲ್ಲಿಂದಾಗಿ ಇವತ್ತು ಅಲ್ಲಿಗೆ ನಮ್ಮ ಇಲ್ಲಿ ಸರ್ಕಾರಕ್ಕೆ ಫುಡ್ ಇಲಾಖೆಗೆ ಬಂದಿದೆ. ಅದು ಬಿಪಿಎಲ್ ಕಾರ್ಡ್ ಸ್ಥಗಿತ ಮಾಡಿದ್ದನ್ನು ಕೂಡ ಪುನರಪಿ ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ನೆಕ್ಸ್ಟ್ ದದಲ್ ಮಾತಾಡಿ. ಬಜೆಟ್ನ ಮೇಲೆ ಮಾತನಾಡಲು ಅವಕಾಶವನ್ನ ದದಲ್ ಮಾತಾಡಿ. ಪ್ರಥಮವಾಗಿ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಇಲ್ಲ, ರೆಕಾರ್ಡ್ಗೆ ಹೋಗುದಿಲ್ಲ, ರೆಕಾರ್ಡ್ ಕಳಿಸಬೇಡಿ, ಮಾತಾಡಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಮರ್ಥವಾಗಿ ಬಜೆಟ್ ಅನ್ನ ಸರಿ ನೀವೆಲ್ಲ ಮಾಡಿದ್ರೆ ಸರಿ ಅಲ್ಲ. ಮತ್ತೆ ಎಷ್ಟು ಹೊತ್ತು ಆಗುತ್ತೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಮೂರು ಗಂಟೆ ಬೇಕಾದ್ರೆ ಮಾತಾಡೋರಿಗೆ ಬೇರೆ ಮಾತಾಡಲಿಕ್ಕೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಯಾರು ಬೇರೆ ಯಾರು ಮಾತಾಡಿದ್ದಾರೆ? ಬೇರೆಯವರು ನಾ ಸ್ವಾಮಿ ನಿಮ್ಮಲ್ಲಿ ಕೂಡ ಯಾರಿಗೂ 1.5 ಗಂಟೆ ಮಾತಾಡಿದ್ದಾರೆ. 5 ನಿಮಿಷ ಎಲ್ಲ 10 ನಿಮಿಷದಲ್ಲಿ ಮುಗಿಸಿದ್ದೀರಿ. ಬೇರೆ ಮುಗಿಸ್ಬೇಕಾ ಬೇಡವಾ? 5 ನಿಮಿಷ ಲಾಸ್ಟ್ 3 ಮಿನಿಟ್ಸ್ ಮುಗಿಸಿದ್ದೀರಿ. ಹಾಗಾಗಿ ಇವತ್ತು 1 ನಿಮಿಷ ಅದಲ್ಲ ಏನು ಉತ್ತಮವಾಗಿ ಅದಲ್ಲ 1 ನಿಮಿಷ ಆದ್ರೆ ಬೇಗ ಮುಗಿಸ್ಬೇಡಿ. ಇವತ್ತು ಆಯ್ತು 1 ನಿಮಿಷ ಅದಲ್ಲ ಈ ಬಜೆಟ್ ಮುಖಾಂತರ 1 ಸೆಕೆಂಡ್ ಈ ಬಜೆಟ್ ಮುಖಾಂತರ ಆಯ್ತು ಕೂತ್ಕೊಳ್ಳಿ. ಇವತ್ತು ಆಯ್ತು ನೀವು ಮತ್ತೆ ಮಾತಾಡ್ತಾರೆ ಆಯ್ತು ಈಗ ಅವರೇ ಅಂತ ಕೊಡುವಂತ ಕೆಲಸ ಕಾರ್ಯಗಳು ಇವತ್ತು ಸರ್ಕಾರ ಮಾಡಿದೆ. ಆಯ್ತು ಇವರೇ ಏನು ಯಾರಿಗೂ ತಾಳ್ಮೆಲ್ಲ ಅಂತ ಪರಿಸ್ಥಿತಿ ಆಗಿದೆ. ಈ ಬಜೆಟ್ ಮುಖಾಂತರ ಸಾಲದ ಹೊರೆ 8,000 ಕೋಟಿ ಹೆಚ್ಚುವರಿ ಸಾಲ ಮಾಡುವ ಮುಖಾಂತರ ಇವತ್ತು ಹೆಚ್ಚುವರಿ ಮಾಡುವ ಆರ್ಥಿಕವಾಗಿ ಅವರಿಗೆ ಬಹಳ ಕಷ್ಟವನ್ನು ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದೆ. ಒಂದು ಕೈಯಲ್ಲಿ ಕೊಡುವಂತ ಕೆಲಸ, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆಗಳಲ್ಲಿ ರಿಜಿಸ್ಟ್ರೇಷನ್ ಹೆಚ್ಚು ಮಾಡುವಂತ ಕೆಲಸ ಕಾರ್ಯಗಳು ಇವತ್ತು ಸರ್ಕಾರ ಮಾಡಿದೆ. ಮದ್ಯದ ತೆರಿಗೆ ಹೆಚ್ಚಳವನ್ನ ಮಾಡಿದೆ, ವಾಹನ ತೆರಿಗೆಯನ್ನ ಮಾತಾಡಿ. ನಿಮ್ಮ ಕಂಕೋಲ್ ಮಾಡ್ಲಿಕ್ಕೆ ಅದು ಕೂಡ ಮಾಡ್ಲಿಕ್ಕೆ ಸೈಲೆಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಧ್ಯಕ್ಷ. ಇದು ಸರಿ ಕಂಕೋಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಮಾಡ್ಬೇಕಾದ್ರೆ ಭಾಷಣ ಕೊಟ್ಟಲ್ಲ, ಎಪಿಎಂಸಿ ಕಾಯ್ದೆ ತಿದ್ದುಪಡಿಗೂ ಕೊಟ್ಟಿಲ್ಲ. ನೀವು ಏನ್ ಕೊಡ್ಲಿ ಅಂತ ಈಗ ನೀವು ತುಂಬಾ ಚರ್ಚೆ ಆಗಿದ್ದ ಅವ್ರು ಚರ್ಚೆ ಮಾಡಿ ಇವ್ರು ಚರ್ಚೆ ಮಾಡಿ ಅಂತಲ್ಲ. 1 ಗಂಟೆ ನಮ್ಗೆ ಎಲ್ಲರಿಗೆ ಅವಕಾಶ ಸಿಗ್ಬೇಕು. ನಿಮ್ಗೆ ಒಬ್ಬಗೆ ಮಾತಾಡ ಆಗ್ತದ? ಅದು ಮಾತ್ರವಲ್ಲ, ನೀವು ಇಷ್ಟು ಸ್ವಾರ್ಥ ಆಗ್ತದೆ ಬ್ರಹ್ಮಶ್ರೀ ಮಾಡಿಲ್ಲ. ಇವತ್ತು ಬಂಡ ಸಮುದಾಯದ ಅದಕ್ಕೆ ಕೂಡ ಆ ನಿಗಮಕ್ಕೆ ಕೂಡ ಹಣ ಕೊಡ್ತೀರಿ ಅಂತ ಹೇಳಿದ್ರಿ. ಅದಕ್ಕೆ ಕೂಡ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಅದನ್ನ ಕೂಡ ಮಾಡಿದ್ರೆ ನಮ್ಮ ಕರಾವಳಿಗೆ ನಿರಾಸೆಯನ್ನ ಕೊಡುವಂತ ಕೆಲಸ ಮಾಡಿದ್ರಿ. ಹಾಗಾಗಿ ಧನ್ಯವಾದ ಹೇಳಿ ಮಾರಿ. ಇಷ್ಟು ಟೈಮ್ ಕೊಡೋದಕ್ಕೆ ನೀವು ಅಲ್ಲಿ ಸ್ಥಾನದಲ್ಲಿ ಕೂತ್ಕೊಂಡು ಸ್ವಲ್ಪ ನ್ಯಾಯ ಕೊಡ್ತೀರಿ ಅಂತ ಎನ್ಸ್ಕೊಂಡ್ರಿ. ಆಯ್ತು, ಮುಂದೆ ನ್ಯಾಯ ಕೊಡ್ತೀನಿ. ಧನ್ಯವಾದ ನಿಮ್ಗೆ.